ನಮಸ್ಕಾರ ವೀಕ್ಷಕರೇ, ಉತ್ತರ ಕರ್ನಾಟಕದ ಅಡುಗೆಗಳಿಗೆ ಸ್ವಾಗತ. ಇವತ್ತು ನಾನು ಒಂದು ಎಲ್ರಿಗೂ ಉಪಯೋಗ ಆಗುವಂತಹ ಒಂದು ಪಲ್ಯದ ಪುಡಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದು ಒಂದು ಅಡುಗೆ ಮನೆಗೆ ಒಂದು ಬೆಸ್ಟ್ ಫ್ರೆಂಡ್ ಅಂತಲೇ ಹೇಳ್ಬೋದು. ಬನ್ನಿ ಹಾಗಾದರೆ ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ನೋಡ್ಕೊಳ್ಳೋಣ. ಪಲ್ಯದ ಪುಡಿ ಮಾಡಲು ಬೇಕಾದಂತಹ ಪದಾರ್ಥಗಳು, ಇಲ್ಲಿ ಒಂದು 4 ಇಂಚಿನಷ್ಟು ಚಕ್ಕೆ ತಗೊಂಡಿದ್ದೀನಿ, ಒಂದು 1/4 ಟೀಸ್ಪೂನ್ ಅಷ್ಟು ಹಿಂಗು, ಒಂದು 8 ರಿಂದ 10 ಲವಂಗ, ಒಂದು 1/4 ಟೀಸ್ಪೂನ್ ಅಷ್ಟು ಸಾಸಿವೆ, 1 ಟೀಸ್ಪೂನ್ ಅಷ್ಟು ಜೀರಿಗೆ, ಹುರಿಯೋದಕ್ಕೆ ಒಂದು 2 ಚಮಚದಷ್ಟು ಎಣ್ಣೆ, ಒಂದು 15 ಬ್ಯಾಡಗಿ ಮೆಣಸಿನಕಾಯಿನ ತಗೊಂಡಿದ್ದೀನಿ. ಇಲ್ಲಿ ಖಾರ ಜಾಸ್ತಿ ತಿನ್ಬೇಕು, ಖಾರ ಬೇಕು ಅನ್ನೋರು 1/2 ಗುಂಟೂರು ಮೆಣಸಿನಕಾಯಿ, 1/2 ಬ್ಯಾಡಗಿ ಮೆಣಸಿನಕಾಯಿನ ಕೂಡ ಬಳಸ್ಬಹುದು. 1/4 ಕಪ್ನಷ್ಟು ಕರಿಬೇವಿನ ಸೊಪ್ಪು, 1¼ ಕಪ್ನಷ್ಟು ಧನಿಯಾ ಅಥವಾ ಕೊತ್ತಂಬರಿ ಕಾಳು, 1 ಕಪ್ನಷ್ಟು ಉದ್ದಿನಬೇಳೆ, 1 ಕಪ್ನಷ್ಟು ಕಡಲೆಬೇಳೆ. ಇವಿಷ್ಟು ಪದಾರ್ಥಗಳು ಪಲ್ಯದ ಪುಡಿ ಮಾಡಲು ಬೇಕಾಗತ್ತೆ. ಈಗ ಒಂದು ಬಾಣಲೆನ ಇಟ್ಕೊಂಡು ಕಡಲೆಬೇಳೆನ ಹುರಿತಾ ಇದ್ದೀನಿ. ಕಡಲೆಬೇಳೆ ಒಂದು 10% ಸ್ವಲ್ಪ ಬಿಸಿ ಆದ್ಮೇಲೆ, ಹುರಿದಾದ್ಮೇಲೆ ಉದ್ದಿನ ಬೇಳೆ ಮತ್ತು ಧನಿಯಾನ ಹಾಕೊಳ್ಬೇಕಾಗತ್ತೆ. ಎಲ್ಲವೂ ಒಟ್ಟಿಗೆ ಹಾಕಿದ್ರೆ ಒಂದು ಬೇಗ ಸೇದು ಹೋಗುತ್ತೆ, ಒಂದು ನಿಧಾನವಾಗಿ ಫ್ರೈ ಆಗುತ್ತೆ. ಅದಕ್ಕೋಸ್ಕರ ಒಂದೊಂದೇ ಪದಾರ್ಥಗಳನ್ನು ಹಾಕಿ ಹುರ್ಕೊಳ್ಬೇಕಾಗತ್ತೆ. ಈಗ ಉದ್ದಿನ ಬೇಳೆ, ಆ ನಂತರ ಧನಿಯಾ ಕೂಡ ಹಾಕೊಳ್ತಾ ಇದ್ದೀನಿ. ಆ ನಂತರ ಚಕ್ಕೆ ಹಾಕೊಳ್ತಾ ಇದ್ದೀನಿ, ಹಾಗೆ ಲವಂಗನ್ನ ಕೂಡ ಹಾಕೊಳ್ತಾ ಇದ್ದೀನಿ. ಕರಿಬೇವಿನ ಸೊಪ್ಪನ್ನ ಹಾಕೊಳ್ಳೋಣ. ಸ್ವಲ್ಪ ಗರಿ ಗರಿಯಾಗೋವರೆಗೂ ಹುರ್ಕೊಳ್ಬೇಕಾಗತ್ತೆ. ಈಗ ಇವ್ ನಾನು ಹಾಕಿರೋ ಪದಾರ್ಥಗಳು ಒಂದು 90% ಹುರಿದಾದ್ಮೇಲೆ ಜೀರಿಗೆ ಮತ್ತು ಸಾಸಿವೆ ಹಾಕೊಳ್ಬೇಕಾಗತ್ತೆ. ಯಾಕಂದ್ರೆ ಜೀರಿಗೆ ಮತ್ತು ಸಾಸಿವೆ ಇದು ಬೇಗ ಹುರಿಯುತ್ತೆ, ಮತ್ತೆ ಜಾಸ್ತಿ ಹುರಿದ್ರೆ ಸೀದ್ ಹೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಇದನ್ನ ಎಲ್ಲಾ ಹುರಿದಾದ್ಮೇಲೆ ಒಂದು 90% ಹುರಿದಾದ್ಮೇಲೆ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇವಾಗ ನೋಡಿ, ಹಾಕಿದ ತಕ್ಷಣ ಇದು ಪಟ ಪಟ ಅಂತ ಸಿಡಿತಾ ಇದೆ ಜೀರಿಗೆ ಮತ್ತು ಸಾಸಿವೆ. ಇವಾಗ ಏನ್ ಮಾಡೋಣ, ಇದು ಜಸ್ಟ್ ಸ್ಟೌ ಆಫ್ ಮಾಡ್ಕೊಂಡ್ಬಿಟ್ಟು ಹಿಂಗ್ ಹಾಕೊಂಡ್ಬಿಡೋಣ. ಹಿಂಗ್ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಒಂದು ಬೇರೆ ಪಾತ್ರೆಗೆ, ಅಗಲವಾದಂತ ತಟ್ಟೆಗೆ ತೆಗಿಬೇಕಾಗತ್ತೆ. ಇದು ಕಂಪ್ಲೀಟ್ ಆಗಿ ಆರಿದ್ಮೇಲೆ ನಾವು ಮಿಕ್ಸಿ ಮಾಡ್ಕೊಳ್ಬೇಕಾಗತ್ತೆ. ಇವಾಗ ಇದನ್ನ ಒಂದು ಬೇರೆ ತಟ್ಟೆಗೆ ತೆಗಿತಾ ಇದ್ದೀನಿ. ಈಗ ಅದೇ ಬಾಂಡ್ಲೆಗೆ ಒಂದು 2 ಟೀಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೀನಿ. ಈ ಮೆಣಸಿನ್ಕಾಯಿ, ಒಣ ಮೆಣಸಿನ್ಕಾಯಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಗರಿ ಗರಿಯಾಗೋವರೆಗೂ. ಇದು ಚೆನ್ನಾಗಿ ಗರಿ ಗರಿಯಾಗಿ ಹುರಿದ್ರೆ ನಾವು ಮಿಕ್ಸಿ ಮಾಡ್ಕೊಂಡಾಗ ನುಣ್ಣಗೆ ಬೇಗ ಪುಡಿ ಆಗುತ್ತೆ, ಇಲ್ಲಾಂದ್ರೆ ಇದು ಬೇಗ ಪುಡಿ ಆಗಲ್ಲ. ಅದಕ್ಕೋಸ್ಕರ ಸಣ್ಣ ಉರಿಯಲ್ಲ ಇದನ್ನ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಈ ಪಲ್ಯದ ಪುಡಿ ಒಂದು ವರ್ಕಿಂಗ್ ವುಮನ್ಸ್ ಗೆ ತುಂಬಾನೇ ಅನುಕೂಲ ಆಗುತ್ತೆ. ಇದು ಒಂದು ಅಡುಗೆ ಮನೆಯಲ್ಲಿ ಇದ್ಬಿಟ್ರೆ ಸಾಕು ಈ ಪಲ್ಯದ ಪುಡಿ. ನಾವು ಏನಾದ್ರೂ ಒಂದು ಅಡುಗೆ ಬಾತ್ ಕೂಡ ಮಾಡೋದಕ್ಕೆ ಈ ಪುಡಿಯನ್ನ ಬಳಸ್ಬಹುದು. ಮತ್ತೆ ರಸಪಲ್ಯಗಳು ಅಂತ ಹೇಳ್ತಾರೆ ನೋಡಿ, ಕಾಳಿನ ರಸಪಲ್ಯ ಆಗಿರ್ಬೋದು, ಅಥವಾ ಬದನೆಕಾಯಿದ ರಸಪಲ್ಯ ಆಗಿರ್ಬೋದು, ಆಲೂ ರಸಪಲ್ಯ ಆಗಿರ್ಬೋದು. ಈ ತರ ಒಂದು ಮಾಡಿದಾಗ ನಾವು ಇದನ್ನ ಕಾಯಿ ತುರಿ ಜೊತೆ ಈ ಒಂದು ಪಲ್ಯದ ಪುಡಿ ಹಾಕಿ ರುಬ್ಬಿ ದಿಢೀರಾಗಿ ನಾವು ಒಂದು ರಸಪಲ್ಯವನ್ನ ಮಾಡ್ಕೋಬಹುದು. ಹಾಗೆ ನೀವು ಯಾವುದೇ ಒಂದು ಪಲ್ಯನ ಮಾಡ್ಲಿ, ಹಗಲ್ಕಾಯಿ ಪಲ್ಯ, ಬದನೆಕಾಯಿ ಪಲ್ಯ, ಸೌತೆಕಾಯಿ ಪಲ್ಯ ಅಥವಾ ಗೋರಿಕಾಯಿ ಪಲ್ಯ, ನೀವು ಯಾವ್ದಾದ್ರು ಪಲ್ಯ ಮಾಡ್ಕೊಳ್ಳಿ, ಅವಾಗ ಇದನ್ನ ಒಂದು 2 ಚಮಚದಷ್ಟು ಪಲ್ಯದ ಪುಡಿ ಹಾಕೋದ್ರಿಂದ ಒಂದು ವಿಶೇಷ ರುಚಿ ಕೊಡತ್ತೆ. ತುಂಬಾ ಚೆನ್ನಾಗಿರುತ್ತೆ ಈ ಪಲ್ಯದ ಪುಡಿ ಮಾಡೋದಕ್ಕೆ, ತಿನ್ನೋದಕ್ಕೆ ಅಡುಗೆಗಳಲ್ಲಿ ಬಳಸಿದ್ರೆ ಒಂದು ಆ ಪರಿಮಳನೇ ಬೇರೆ ಬರೋದು. ಅದಕ್ಕೋಸ್ಕರ ಇದನ್ನ ಒಂದು ಮನೆಯಲ್ಲಿ ಇದನ್ನ ಮಾಡಿಟ್ರೆ ತುಂಬಾನೇ ಅನುಕೂಲ. ನೋಡಿ, ಇವಾಗ ಗರಿ ಗರಿಯಾಗೋವರೆಗೂ ಹುರಿದಿದ್ದೀನಿ. ಇವಾಗ ಸ್ಟೌ ಆಫ್ ಮಾಡ್ಕೊಂಡ್ಬಿಟ್ಟು ಈ ಬಾಂಡೆಯಲ್ಲೇ ಬಿಡೋಣ, ಅಂದ್ರೆ ಬಿಸಿಗೆ ಇನ್ನೊಂದು ಸ್ವಲ್ಪ ಗರಿ ಗರಿಯಾಗಿ ಹುರ್ಕೊಳತ್ತೆ ಒಣಮೆಣಸಿನ್ಕಾಯಿ. ಈಗ ಹುರಿದು ತಣ್ಣಗಾದ ನಂತರ ನಾನು ಈ ಮೊದಲು ಬೇಳೆ ಮತ್ತು ಮಸಾಲೆಗಳನ್ನ ಹುರಿತಾ ಇದ್ದೀನಿ, ಇದನ್ನ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ಹುರಿದಿರೋದು. ಆ ನಂತರ ಒಣಮೆಣಸಿನ್ಕಾಯಿನ ಪುಡಿ ಮಾಡ್ಕೊಳ್ಳೋಣ.
ಈಗ ಈ ಪುಡಿ ಮಾಡಿಟ್ಕೊಂಡಿರೋದಕ್ಕೆ ಒಣಮೆಣಸಿನ್ಕಾಯಿನ ಹಾಕೊಳ್ತಾ ಇದ್ದೀನಿ. ನೋಡಿ ಗರಿ ಗರಿಯಾಗಿ ಈಗ ಆಗಿದೆ. ನೋಡಿ ಈಗ ಪಲ್ಯದ ಪುಡಿ ರೆಡಿ ಆಯ್ತು. ಇದನ್ನ ಕಂಪ್ಲೀಟ್ ಆಗಿ ತಣ್ಣಗಾದ್ಮೇಲೆ ನಾವು ಇದನ್ನ ಒಂದು ಏರ್ ಕಂಟೈನರ್ ಬಾಕ್ಸ್ಗೆ ಹಾಕಿಟ್ರೆ ನಾವೊಂದು ಆರಾಮಾಗಿ 3 ತಿಂಗಳವರೆಗೆ ಇದನ್ನ ಉಪಯೋಗಿಸ್ಕೋಬಹುದು. ಹಾಗೆ ನಾವು ಇದಕ್ಕೆ ಒಣ ಕೊಬ್ಬರಿನೂ ಕೂಡ ಅದನ್ನ ಸ್ವಲ್ಪ ಬಿಸಿ ನಾವು ಇದನ್ನ ಸ್ವಲ್ಪ ಫ್ರೈ ಮಾಡಿಬಿಟ್ಟು ಸ್ವಲ್ಪ ಅಷ್ಟೇ ತವಾದಲ್ಲಿ ಬೆಚ್ಚಗೆ ಮಾಡ್ಕೊಳ್ಬೇಕು. ಜಾಸ್ತಿ ಹುರಿಯಕ್ಕೆ ಹೋಗ್ಬಾರ್ದು ಒಣ ಕೊಬ್ಬರಿನ. ಹಾಗೆ ಮಾಡೋದ್ರಿಂದನೂ ಕೂಡ ನಾವು ಅದನ್ನ ಹಾಕಿ ಪುಡಿ ಮಾಡ್ಕೊಳ್ಬಹುದು. ಆದರೆ ಅದನ್ನ ಜಾಸ್ತಿ ಇಟ್ಕೊಳಕ್ ಆಗಲ್ಲ ಒಣ ಕೊಬ್ಬರಿ ತುರಿ ಬಳಸಿರೋದ್ರಿಂದ. ಒಂದು 8-10 ದಿನದವರೆಗೂ ಉಪಯೋಗಿಸ್ಕೋಬಹುದು. ಇದಾದ್ರೆ ಒಂದು 3-4 ತಿಂಗಳವರೆಗೂ ಏನು ತೊಂದರೆ ಇಲ್ಲ, ಆರಾಮಾಗಿ ಉಪಯೋಗಿಸ್ಕೋಬಹುದು. ಇದು ಅಡುಗೆ ಮನೆಯಲ್ಲಿ ಇದು ಒಂದು ಈ ಪುಡಿ ಇದ್ಬಿಟ್ರೆ ಒಂದು ಇದು ಒಳ್ಳೆ ಫ್ರೆಂಡ್ ಅಂತಾನೆ ಹೇಳ್ಬೋದು. ಬಾತು, ತಿಳಿ ಸಾರು ಮತ್ತೆ ಬೇಳೆ ಸಾರಿಗೆ, ತರಕಾರಿ ಅಥವಾ ಸೊಪ್ಪು ಮನೆಯಲ್ಲಿ ಇಲ್ದಾಗ ಬೇಳೆನ ಬೇಯಿಸಿ ಇಟ್ಕೊಂಡಿರೋ ಬೇಳೆಗೆ ಕಾಯಿ ತುರಿ ಜೊತೆ ಇದನ್ನ 1/2 ಚಮಚದಷ್ಟು ಪುಡಿನ ಹಾಕಿ ರುಬ್ಬಿ ನಾವು ಈಸಿಯಾಗಿ ಸಾರು ಮಾಡ್ಕೋಬಹುದು. ಬಾತುಗಳಲ್ಲೆಲ್ಲ ಉಪಯೋಗಿಸ್ಕೋಬಹುದು. ಇವು ಯಾವ್ದಾದ್ರೂ ಈ ಒಂದು ಪಲ್ಯದ ಪುಡಿಯನ್ನ ಬಳಸಿ ಯಾವ್ದಾದ್ರು ಒಂದು ರೆಸಿಪಿ ಬೇಕಿದ್ರೆ ಹೇಳಿ, ನಾನು ಕಾಮೆಂಟ್ ನಲ್ಲಿ ತಿಳಿಸಿ ನಾನು ಆ ವಿಡಿಯೋನ ಮಾಡಿ ತೋರಿಸ್ತೀನಿ. ತುಂಬಾ ಈಸಿಯಾಗಿ ನಾವು ಕೆಲವೊಂದು ರೆಸಿಪಿಗಳನ್ನ ಮಾಡ್ಕೋಬಹುದು ಈ ಪಲ್ಯದ ಪುಡಿಯನ್ನ ಬಳಸಿ. ಇವತ್ ನಾನೊಂದು ಮಾಡಿರೋ ಈ ರೆಸಿಪಿ ನಿಮಗೆಲ್ಲ ಇಷ್ಟವಾಗಿದೆ ಅಂತ ಅನ್ಕೊಂಡಿದ್ದೀನಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಕಾಮೆಂಟ್ ನಲ್ಲಿ ತಿಳಿಸಿ. ವಿಡಿಯೋ ನೋಡಿದ ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.